ಏನು ಹೇಳ್ತೀರಿ ಈ ವಿಜಯಕ್ಕೆ? ಬೆಳಗಾವಿಯಲ್ಲಿ ಅದು ಕೂಡ ಚಿನ್ನೆ ಆಡಿ ಮೂರು ದಶಕದ ನಂತರ ಮತ್ತೆ ಒಂದು ವಿಜಯ ಪತಾಕೆ ಪಕ್ಷದ್ದು ಹಾರಿದೆ ಅಂತ ಹೇಳುವಾಗ ಯಾವ ರೀತಿ ಕೆಲಸಗಳು ನಡೆಯಿತು, ಯಾವ ರೀತಿ ಸ್ಟ್ರಾಟಜಿ? ಬಿಜೆಪಿ ಅಭೂತಪೂರ್ವವಾಗಿರ್ತಕ್ಕಂತಹ ಗೆಲುವನ್ನ ಸಾಧಿಸಿದೆ. ಇದಕ್ಕೆ ಕಾರಣ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮತ್ತು ನಮ್ಮ ಇಬ್ಬರು ಶಾಸಕರು ಸನ್ಮಾನ್ಯ ಪಾಟೀಲ್ ಅವರು ಮತ್ತು ಅನಿಲ್ ಬೆನ್ಕೆ ಅವರು ಮತ್ತು ಸಹಸ್ರಾರು ಪಕ್ಷದ ಕಾರ್ಯಕರ್ತರ ಸಂಘಟಿತ ಹೋರಾಟ ಇವತ್ತು ಬಿಜೆಪಿಗೆ ದೊಡ್ಡ ಜಯವನ್ನ ತಂದುಕೊಟ್ಟಿದೆ. ಮತ್ತು ಬಿಜೆಪಿ ಬೇರು ಮಟ್ಟದಲ್ಲಿ ಸಂಘಟನೆ ಮತ್ತು ನಮ್ಮ ಎಲ್ಲ ಜಿಲ್ಲೆ ಶಾಸಕರು ನಮ್ಮ ಕಾರ್ಯಕರ್ತರು ಒಂದು ತಂಡವಾಗಿ ಕೆಲಸ ಮಾಡಿದ್ದು ಇವತ್ತು ಬಿಜೆಪಿಗೆ ದೊಡ್ಡ ಗೆಲುವನ್ನು ತಂದುಕೊಟ್ಟಿದೆ. ಬೆಳಗಾವಿ ನಗರದ ಅಭಿವೃದ್ಧಿಗಾಗಿ ಮಾನ್ಯ ನರೇಂದ್ರ ಮೋದಿ ಅವರು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬೆಳಗಾವಿಯನ್ನೇ ಆಯ್ಕೆ ಮಾಡುವುದರ ಮುಖಾಂತರ ಮತ್ತು ಹಿಂದಿನ ಸಂಸತ್ ಸದಸ್ಯರಾದ ಸುರೇಶ್ ಅಂಗಡಿ ಅವರು ನಮ್ಮ ನಾಯಕರಾದ ಪ್ರಭಾಕರ್ ಕೋರೆ ಅವರು ಹಿಂದಿನ ಅವಧಿಯಲ್ಲಿ ಮಾಡಿರ್ತಕ್ಕಂತ ಕಾರ್ಯಗಳು ಮತ್ತು ಇಬ್ಬರು ಶಾಸಕರು ಸತತವಾಗಿ ಜನರ ಸಂಪರ್ಕ ಮತ್ತು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಾವೇ ಮುಂದಾಗಿ ಖುದ್ದಾಗಿ ಮಾಡತಕ್ಕಂತ ಅಭಿವೃದ್ಧಿ ಕಾರ್ಯ ಮತ್ತು ನಮ್ಮ ಬಿಜೆಪಿಯ ಹಿಂದುತ್ವ ಅಜೆಂಡಾ ಸಹಿತ ಇದರಲ್ಲಿ ಬಹಳಷ್ಟು ಕೆಲಸ ಮಾಡಿದೆ. ಹೀಗಾಗಿ ಒಟ್ಟು ಸುಂದರ ಬೆಳಗಾವಿ, ಸ್ವಚ್ಛ ಬೆಳಗಾವಿ, ಒಳ್ಳೆ ಆಡಳಿತವನ್ನು ಕೊಡ್ತೀವಂತಕ್ಕಂತ ನಿರೀಕ್ಷೆಯಿಂದ ಬೆಳಗಾವಿ ಜನತೆ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಈ ಒಂದು ಕೊಟ್ಟಿರ್ತಕ್ಕಂತ ಜನಾದೇಶ ಬರ್ತಕ್ಕಂತ ದಿನಮಾನಗಳಲ್ಲಿ ಬಿಜೆಪಿಯನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚು ಗಟ್ಟಿಗೊಳಿಸಲಿದೆ. ಬೇರು ಮಟ್ಟದಲ್ಲಿ ಪಕ್ಷಕ್ಕೆ ಶಕ್ತಿ ತುಂಬಲಿದೆ. ನೀವು ಜನರ ಬಳಿಗೆ ಹೋದಾಗ ಜನರು ಅವರ ಸಮಸ್ಯೆ ಯಾವುದು ಅಂತ ಹೇಳ್ತಾ ಇದ್ರು? ನೋಡಿ, ಸ್ಥಳೀಯವಾಗಿರ್ತಕ್ಕಂತ ಸಮಸ್ಯೆಗಳು ಈಗ ಮೂಲಭೂತ ಸೌಕರ್ಯ, ಅದು ಕುಡಿಯುವ ನೀರು ಇರ್ಬೋದು, ರಸ್ತೆ ಇರಬಹುದು, ನಿರಂತರ ಬೇಡಿಕೆ. ಈಗ ಬೆಳಗಾವಿಗೆ 24/7 ಕುಡಿಯುವ ನೀರು ಘಟಪ್ರಭಾ ನದಿಯಿಂದ ಆಗಿದೆ. ಸ್ಮಾರ್ಟ್ ಸಿಟಿ ಕೆಲಸ ಕಾಮಗಾರಿ ಅಂತಿಮ ಹಂತದಲ್ಲಿವೆ, ಆದರೂ ಇನ್ನೂ ಸಹಿತ ಕೆಲವು ಕಾಮಗಾರಿಗಳು ಕೊನೆ ಘಟ್ಟದಲ್ಲಿದ್ದಾವೆ. ಅವು ಎಲ್ಲವೂ ಸಹಿತ ಆಗಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಾರೆ. ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳು, ಬೇರೆ ಬೇರೆ ವಾರ್ಡ್ಗಳಲ್ಲಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಮತ್ತು ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಟಿದ್ದಾರೆ. ಒಳ್ಳೆ ಅಭ್ಯರ್ಥಿಗಳನ್ನ ಕೊಟ್ಟಿದ್ದೀರಿ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ, ರಾಜ್ಯದಲ್ಲಿ ಬೊಮ್ಮಾಯಿ ಅವರ ಸರ್ಕಾರ, ಸ್ಥಳೀಯ ಆಡಳಿತದಲ್ಲಿಯೂ ಸಹಿತ ಬಿಜೆಪಿ ಗೆದ್ದದಾದ್ರೆ ಮೂರೂ ಆಡಳಿತಗಳು ಒಂದೇ ಪಕ್ಷದಲ್ಲಿದ್ದಾಗ ಜನಪರವಾಗಿರ್ತಕ್ಕಂಥ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಒಳ್ಳೇದಾಗ್ತದೆ. ಇವತ್ತು ಬೆಳಗಾವಿ ಸ್ಮಾರ್ಟ್ ಸಿಟಿ ಇರಬಹುದು, ಸುವರ್ಣಸೌಧ ಇರಬಹುದು, ಅದರ ಜೊತೆಗೆ ಬೆಳಗಾವಿಯ ವಿಮಾನ ನಿಲ್ದಾಣ ಇವತ್ತು ರಾಜ್ಯದ ಬೆಂಗಳೂರಿನ ನಂತರ ಅತಿ ಹೆಚ್ಚು ವಿಮಾನಗಳು ಬೇರೆ ನಗರಗಳಿಗೆ ಕನೆಕ್ಟ್ ಮಾಡತಕ್ಕಂಥ ದೊಡ್ಡ ವಿಮಾನ ನಿಲ್ದಾಣವಾಗಿ ಪರಿವರ್ತನೆಗೊಂಡಿದೆ. ಎಜುಕೇಷನ್ ಹಬ್, ಶಿಕ್ಷಣ ಸಂಸ್ಥೆಗಳು, ಹೀಗೆ ಒಟ್ಟು ಬೆಳಗಾವಿ ರಾಜ್ಯದ ಎರಡನೇ ರಾಜಧಾನಿಯಾಗಿ ಬೆಳೆಯತಕ್ಕಂಥ ಸಂದರ್ಭದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡ್ತಕ್ಕಂಥ ಮತ್ತು ರಾಜ್ಯ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಬಿಜೆಪಿಗೆ ಅಧಿಕಾರವನ್ನು ಕೊಟ್ಟರೆ ಹೆಚ್ಚು ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಬಹುದು ಅಂತಕ್ಕಂಥ ರೀತಿಯಿಂದ ಜನಾದೇಶ ನಮಗೆ. ಬಟ್ ಮಹಾಂತೇಶ್ ಅವರೇ, ಈಗ ಇದರ ನಡುವೆ ಈ ಪೆಟ್ರೋಲ್ ಡೀಸೆಲ್ ಹೈಕು, ಎಲ್ ಪಿ ಜಿ ಗ್ಯಾಸ್ ಹೈಕು, ಇದರ ಬಗ್ಗೆ ಜನಗಳು ಮಾತಾಡಲೇ ಇಲ್ವಾ? ಒಂದ್ ಮಾತು ಹೇಳ್ತೀನಿ, ದಯವಿಟ್ಟು ತಪ್ಪು ಭಾವಿಸಬೇಡಿ. ಜನ ಬಹಳ ಬುದ್ಧಿವಂತರಿದ್ದಾರೆ. ಜನರಿಗೆ ಯಾವ ಸಮಸ್ಯೆ ಯಾವ ಕಾರಣಕ್ಕಾಗಿ ಆಗಿದೆ, ಪೆಟ್ರೋಲ್ ಡೀಸೆಲ್ಗೆ ಯಾವ ರೀತಿ ಇವತ್ತು ವಿಶ್ವದ ಮಾರುಕಟ್ಟೆ ತೈಲದ ಬೆಲೆ, ಬೇರೆ ದೇಶಗಳಿಂದ ಆಮದು ಆಗ್ತಕ್ಕಂತ ಕಚ್ಚಾ ತೈಲದ ಬೆಲೆ ಮೇಲೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಬಗ್ಗೆ ಇವತ್ತು ಅದು ಬೆಲೆ ತೀರ್ಮಾನ ಆಗ್ತದೆ ಅಂತಕ್ಕಂಥ ಜನರಿಗೆ ಅರಿವಿದೆ. ಈ ಸಮಸ್ಯೆಯನ್ನು ಮುಂದಿಟ್ಕೊಂಡು ಸ್ಥಳೀಯವಾಗಿರ್ತಕ್ಕಂಥ ಆಡಳಿತ ಯಾರ ಕೈಯಲ್ಲಿದ್ರೆ ಅದು ಸುಭದ್ರವಾಗಿರ್ತದೆ, ಯಾರ ಆಡಳಿತ ಬೇಕನ್ನೋದು ಪರಿಣಾಮ ಮಾಡೋದಿಲ್ಲ ಅಂತೇಳಿ ನನ್ನ ಭಾವನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.